ಸುಭಾಷ್ ಚಂದ್ರ ಬೋಸರ ಪ್ರಭಾವ ಹೆಂಗಿತ್ತು ಅಂತಂದರೆ ಜಪಾನ್ನಲ್ಲಿ ಅವರಿದ್ದಾರೆ ಅನ್ನೋದೇ ಬ್ರಿಟಿಷರ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ಲಿಕ್ಕೆ ಸಾಕಾಗಿತ್ತು ಮೊದಲೇ ಜಪಾನ್ ಸಿಂಗಪುರವನ್ನು ಸೋಲಿಸಿದೆ ಮುಂದೆ ಜಪಾನ್ ಹಂತ ಹಂತವಾಗಿ ಗೆಲ್ತಾ ಹೋದರೆ ಇಡೀ ಭಾರತವನ್ನು ಕಳ್ಕೊಳ್ಬೇಕಾದಂಥ ಸ್ಥಿತಿ ಬರುತ್ತೆ ಮತ್ತು ಅದಕ್ಕೆ ಕಾರಣ ಸುಭಾಷ್ ಚಂದ್ರ ಬೋಸರು ಅನ್ನೋದು ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಸುಭಾಷ್ ಚಂದ್ರ ಬೋಸರನ್ನ ಕಂಡ್ರೆ ಅವರಿಗೆ ಕಂಠಮಟ್ಟ ಉರಿ ಇತ್ತು ಅನ್ನೋದು ನಾನು ಆಗ್ಲಿಂದಲೂ ಹೇಳ್ತಾ ಬಂದಿದ್ದೀನಿ ಇದು ಬರೀ ಆಳುವ ದನಿಗಳಿಗಷ್ಟೇ ಅಲ್ಲ ಲೋಕಲ್ ಪತ್ರಕರ್ತರಿಗೂ ಕೂಡ ಜಪಾನ್ನಲ್ಲಿದ್ದ ಬ್ರಿಟಿಷ್ ಪತ್ರಕರ್ತರು ಸುಭಾಷ್ ಒಂದು ಪ್ರಶ್ನೆ ಕೇಳ್ತಾರೆ ನೀವು ಭಾರತಕ್ಕೆ ಸ್ವಾತಂತ್ರ್ಯ ಕೊಡ್ತೀನಿ ಸ್ವಾತಂತ್ರ್ಯ ತಂದು ಕೊಡ್ತೀನಿ ಅಂತ ಹೇಳ್ತೀರಿ ಆದರೆ ಎಂಥ ಆಡಳಿತ ತರಲಿಕ್ಕೆ ಇಚ್ಛೆ ಪಡ್ತೀರಿ ಪ್ರಜಾಪ್ರಭುತ್ವವೋ ಅಥವಾ ಸರ್ವಾಧಿಕಾರವೋ ಏನು ಹೇಳಬೇಕು ಉತ್ತರ ಸುಭಾಷ್ ಚಂದ್ರ ಬೋಸರು ಉತ್ತರ ಕೊಟ್ಟರು ಶಿಸ್ತಿನ ಪ್ರಜಾಪ್ರಭುತ್ವ ಅಂತ ಭಾಳ ಚೆನ್ನಾಗಿದೆ ಮಿತ್ತರೇ ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ಕೆಲವು ಬಾರಿ ಸೋತಿದೆ ಅಂತ ಅನ್ಸೋದು ಯಾಕೆ ಅಂತಂದರೆ ಶಿಸ್ತಿಲ್ಲ ಅದರೊಳಗೆ ಆ ಶಿಸ್ತಿನ ಪ್ರಜಾಪ್ರಭುತ್ವವನ್ನು ತರ್ತೀನಿ ಅಂತಂದಾಗ ಆ ಬ್ರಿಟಿಷರು ಮರು ಪ್ರಶ್ನೆ ಕೇಳ್ತಾರೆ ಏನು ಗೊತ್ತೇನು ಸರ್ವಾಧಿಕಾರಿಗಳ ಗುಹೆಯಲ್ಲಿದ್ದು ನೀವು ಪ್ರಜಾಪ್ರಭುತ್ವದ ಆರಾಧನೆ ಹೇಗೆ ಮಾಡ್ತೀರಿ ಸುಭಾಷ್ ಚಂದ್ರ ಬೋಸರಿಗೆ ಅವ್ರಿಗೆ ಹಿಂಗೆ ಕೇಳ್ತಾರೆ ಅಂತ ಗೊತ್ತಿಲ್ಲ ಅಂತೇನು ಅಲ್ಲ ಆದರೆ ಅವ್ರ ಅದನ್ನ ಆಲೋಚನೆ ಮಾಡ್ತಾ ಇದ್ದಂತ ರೀತಿ ವಿಭಿನ್ನವಾಗಿತ್ತು ಅಷ್ಟೇ ಸುಭಾಷ್ ಚಂದ್ರ ಬೋಸರು ಸರ್ವಾಧಿಕಾರತ್ವವನ್ನು ತರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಅದೇ ಸಂತೋಷ ಸುಭಾಷ್ ಚಂದ್ರ ಬೋಸರು ಇಡೀ ಭಾರತವನ್ನ ಕಬಳಿಸ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಸರ್ವಾಧಿಕಾರಿ ಆಗ್ತಾ ಇದ್ದಾರೆ ಸುದ್ದಿ ಹಬ್ಬಿಸ್ಬೇಕು ಅಂತ ಆದ್ರೆ ಅವ್ರು ಪ್ರಜಾಪ್ರಭುತ್ವ ಅಂತಂದ್ರೆ ಅವ್ರು ಮತ್ತೆ ಕೇಳಬೇಕು ಹಿಟ್ಲರ್ನ ಸೆರ್ಗ್ನಲ್ಲಿ ಇದ್ಕೊಂಡ ನೀವು ನೀವೇನು ಪ್ರಜಾಪ್ರಭುತ್ವ ತರ್ತೀರಿ ಅಂತ ಕೇಳಬೇಕು ಸುಭಾಷ್ ಚಂದ್ರ ಬೋಸರು ಒಂದು ನಿಮಿಷ ಉವುಗಳನ್ನು ನುಗ್ಕೊಂಡ್ರು ಅವ್ರಿಗೆ ಆಕ್ರೋಶ ಹೆಂಗೆ ಬುಗಿಲೇಳ್ತಿತ್ತು ಅಂತಂದರೆ ಅವ್ರು ಕೇಳಿದ್ರಂತೆ ನೀವು ಬ್ರಿಟನ್ ಜನ ಜಗತ್ತಿನ ಶೇಕಡ ಇಪ್ಪತ್ತರಷ್ಟು ಜನರನ್ನು ಅಂದರೆ ಇಡೀ ಹಿಂದೂಸ್ಥಾನವನ್ನು ಕಾಲಿನಿಂದ ತುಳುಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆಯಪ್ಪ ನಿನ್ನೆಯವರೆಗೂ ಹಿಟ್ಲರ್ನ ಸುತ್ತಿಸ್ತಾ ಇದ್ದ ಸ್ಟಾಲಿನ್ ಇಂದು ಹೇಗೆ ಜನಯುದ್ಧದ ಬಗ್ಗೆ ಮಾತನಾಡ್ತಾನೆ ಚರ್ಚಿಲ್ ಕಮ್ಯುನಿಸಮ್ ಅಂತಂದರೆ ಸಿಡಿದೇಳ್ತಾನೆ ಹೀಗಿದ್ದು ಸ್ಟಾಲಿನಲ್ಲಿ ಇಷ್ಟಪಡ್ತಾನಲ್ಲ ಇದು ವ್ಯಾವಹಾರಿಕ ಪದ್ಧತಿ ಇಂದು ಮಾನವತೆ ಬಗ್ಗೆ ಮಾತನಾಡುವ ಇಂಗ್ಲೆಂಡ್ ನಾಲ್ಕೈದು ವರ್ಷಗಳ ಹಿಂದೆ ಜರ್ಮನಿ ಹಾಗೂ ಹಿಟ್ಲರ್ ಒಂದಿಗೆ ಗೆಳೆತನದ ಕರಾರು ಮಾಡಿಕೊಂಡಾಗ ಎಲ್ಲಿಗೆ ಹೋಗಿತ್ತು ನಿಮ್ಮ ಪ್ರಜಾಪ್ರಭುತ್ವ ಅಂತಂದ್ರು ಸತ್ಯ ಅಲ್ವಾ ಮಿತ್ರ ಈ ದೇಶದಲ್ಲಿ ಕೂತ್ಕೊಂಡ ಅಯೋಗ್ಯ ಕಮ್ಯುನಿಸ್ಟರು ಈ ದೇಶದಲ್ಲಿ ನಾವು ನಮಗೆ ಪಾಠಗಳನ್ನು ಹೇಳಲಿಕ್ಕೆ ಬರ್ತಾರಲ್ಲ ಅವರು ಆರಾಧಿಸುವ ಚೀನಾದಲ್ಲಿ ಇವ್ರು ಹೇಳ್ಕೊಡೋ ಪಾಠ ಎಲ್ಲ ಇದೆಯೇನು ಏನು ಅಂದ್ರೆ ನಿಮ್ಮ ಆರಾಧನೆಗೆ ಚೀನಾ ಬೇಕು ಆದರೆ ನಿಮ್ಮೆಲ್ಲಾ ಆದರ್ಶಗಳನ್ನು ತಂದು ಹೇರ್ಲಿಕ್ಕೆ ಭಾರತ ಬೇಕಲ್ಲೇನು ಭಾರತವನ್ನು ಚೂರು ಚೂರು ಮಾಡಿ ಈ ದೇಶದಲ್ಲಿ ತುಷ್ಟೀಕರಣ ನೀತಿಯನ್ನ ಬಳಸ್ಕೊಂಡು ಹಿಂದೂಗಳನ್ನು ತುಳಿಯೋದಕ್ಕೆ ಪ್ರಯತ್ನ ಮಾಡಿ ಆದರೆ ಅದೇ ಅವರೇ ಆರಾಧಿಸುವಂತ ಚೀನಾದಲ್ಲಿ ಉಯಗುರು ಮುಸಲ್ಮಾನರನ್ನ ಹೆಂಗ್ ನಡೆಸ್ಕೊಳ್ತಿದ್ದಾರೆ ಅಂತ ಯಾವತ್ತಾದರೂ ಕಮ್ಯುನಿಸ್ಟ್ ಮಾತನಾಡಿದಾರೇನೋ ಈ ಕಮ್ಯುನಿಸ್ಟ್ರಿಗೆ ಚೀನಾಕ್ಕೆ ಥಂಡಿ ಆದರೆ ಇಲ್ಲಿ ನೆಗಡಿ ಬರುತ್ತೆ ಇವರಿಗೆ ಆದರೆ ಆ ಚೀನಾನ ಪ್ರಶ್ನಿಸುವ ಯೋಗ್ಯತೆ ಇಲ್ಲದವರೆಲ್ಲ ಭಾರತದ ಕುರಿತಂತೆ ಮಾತನಾಡ್ತಾರಲ್ಲ ಇದೀವತ್ತಲ್ಲ ಆವತ್ತಿಂದಲೂ ಹೀಗೆ ಸುಭಾಷ್ ಚಂದ್ರ ಬೋಸರು ಈ ರೀತಿಯ ಮಾತಾಡಿದ ವಿಚಾರಗಳನ್ನು ಎಷ್ಟು ಜೋರಾಗಿ ಹೇಳಿದರು ಅಂತಂದರೆ ಪತ್ರಕರ್ತರು ಆ ಟಾಪಿಕ್ಕನ್ನು ಬಿಟ್ಟು ಬೇರೆ ಟಾಪಿಕ್ಕಿಗೆ ಹೋಗಬೇಕಾದಂಥ ಪ್ರಸಂಗ ಬಂತು ಅನ್ನೋದನ್ನು ನಾವು ಮರೆಯುವಂತಿಲ್ಲ ಸುಭಾಷ್ ಚಂದ್ರ ಬೋಸರು ಈಗ ಜಪಾನಿನ ಒಂದು ಹಾಲ್ನಲ್ಲಿ ಸೇರಿದರು ಆ ಹಾಲ್ನಲ್ಲಿ ಸುಭಾಷ್ ಚಂದ್ರ ಬೋಸರ ಭಾಷಣ ಭಾಳ ಜೋರಾಗಿತ್ತು ಸುಭಾಷ್ ಚಂದ್ರ ಬೋಸರ ಭಾಷಣವನ್ನು ಕೇಳಲಿಕ್ಕೆ ಜನ ಕಿಕ್ಕಿರಿದು ಸೇರಿದರು ಸಭೆಯಲ್ಲಿ ಸುಭಾಷ್ ಚಂದ್ರ ಬೋಸರು ಮಾತನಾಡ್ತಾ ನಮ್ಮೆದುರು ಅತಿ ದೊಡ್ಡ ಸಂಘರ್ಷ ಇದೆ ನಾವೀಗ ಸ್ವಾತಂತ್ರ್ಯದ ಹೊರಳು ದಾರಿಯಲ್ಲಿ ನಿಂತಿದ್ದೇವೆ ಹಸಿವು ನೀರಡಿಕೆ ಎಲ್ಲವನ್ನು ಮರೆತು ಮುನ್ನುಗ್ಗಬೇಕು ಬೇಕಾದ ಸಂಕಟ ಬಂದರೂ ಎದುರಿಸಬೇಕು ಸಾವನ್ನ ಎದುರಿಸಬೇಕಾಗ್ಬೋದು ಇದನ್ನೆಲ್ಲ ನಗು ನಗುತ್ತಾ ಒಮ್ಮೆ ದಾಟಿದವು ಎಂದರೆ ಸ್ವಾತಂತ್ರ್ಯ ಖಚಿತ ಹೇಳಿ ಬಂಧುಗಳೇ ಎದ್ದೇಳಿ ಬೆಂಕಿಯ ಜ್ವಾಲೆಯಂತೆ ಮುನ್ನುಗ್ಗಿ ನಾವು ಜೊತೆ ಜೊತೆಯಲ್ಲೇ ಸಾಗಿ ಸ್ವಾತಂತ್ರ್ಯ ಗಳಿಸೋಣ ಅಂತ ಸುಭಾಷ್ ಚಂದ್ರ ಬೋಸರು ಜೋರಾದ ಭಾಷಣ ಮಾಡಿದರು ಮಿತ್ರರೇ ಈ ಹೊತ್ತಲ್ಲೇ ನನಗೆ ಈ ಪ್ರಸಂಗವನ್ನು ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ ತಾನು ಕಷ್ಟಪಟ್ಟು ಕಟ್ಟಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸುಭಾಷ್ ಚಂದ್ರ ಬೋಸರಿಗೆ ಬಿಟ್ಕೊಡ್ಬೇಕಾದಾಗ ರಾಸ್ ಬಿಹಾರಿಯವರ ಮನಸ್ಥಿತಿ ಹೇಗಿದ್ದಿರ್ಬೋದು ಅಂತ ರಾಸ್ ಬಿಹಾರಿಯವರನ್ನ ಜಪಾನಿನ ಒಬ್ಬ ಪ್ರಮುಖ ನಾಯಕ ಕೇಳಿದಂತೆ ಈ ವಿಚಾರವನ್ನ ಮುಂದಿಟ್ಟು ಸುಭಾಷರು ಬಂದರೆ ಇದನ್ನ ಬಿಟ್ಕೊಡ್ತೀರಾ ಅಂತ ಅಳಕಿನಿಂದಲೇ ಕೇಳ್ದ ಕಷ್ಟಪಟ್ಟು ಕಟ್ಟಿದ್ದನ್ನ ಬಿಟ್ಕೊಡ್ಲಿಕ್ಕೆ ಒಪ್ತಾರೆ ಅಂತ ಆದರೆ ರಾಸ್ ಬಿಹಾರಿ ಬೋಸ್ ಹೇಳಿದರಂತೆ ಒಬ್ಬ ತರುಣ ನಾಯಕ ಭಾರತದ ಸ್ವಾತಂತ್ರ್ಯದ ಕುರಿತಂತೆ ಇಷ್ಟು ಅವಿಚ್ಛಿನ್ನವಾಗಿರುವಂಥ ಕಲ್ಪನೆಯನ್ನು ಕಟ್ಕೊಂಡಿರೋನ್ ಕೈಗೆ ಈ ಸೇನೆಯನ್ನ ಕೊಡಲಿಕ್ಕೆ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ ಅಂತ ಮುಂದೆ ರಾಸ್ ಬಿಹಾರಿ ಬೋಸ್ ಮತ್ತು ಸುಭಾಷ್ ಚಂದ್ರ ಬೋಸರು ಒಬ್ಬರನ್ನೊಬ್ಬರು ಸಂಧಿಸಿದ ಮೇಲೆ ಸುಭಾಷ್ ಚಂದ್ರ ಬೋಸರ ಮಾತುಗಳನ್ನು ಕೇಳಿ ರಾಸ್ ಬಿಹಾರಿ ಬೋಸ್ ಹೇಳಿದರಂತೆ ನಾನು ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಇದನ್ನು ಒಪ್ಪಿಸಿಕೊಡ್ತಾನೆ ಅಂತ ರಾಸ್ ಬಿಹಾರಿ ಬೋಸರೇ ಯಾವ ಅಲ್ಲಿನ ಭಾರತವನ್ನು ಮುಕ್ತಗೊಳಿಸುವ ಹೋರಾಟದ ಅಧ್ಯಕ್ಷರಾಗಿದ್ರೋ ಆ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸರಿಗೆ ಬಿಟ್ಟುಕೊಟ್ಟು ಸಮಾಜಕ್ಕೆ ಏನು ಹೇಳಿದ್ರಂತೆ ಗೊತ್ತಾ ನಾನು ಒಂದು ರತ್ನವನ್ನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಆ ರತ್ನ ಇದೆ ಅಂತ ಸುಭಾಷ್ ಚಂದ್ರ ಬೋಸರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ರಂತೆ ಹೇಗಿದೆ ನೋಡಿ ಭಾರತದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷಗಿರಿಗೋಸ್ಕರ ಕಾದಾಟ ಮಾಡುವಂಥ ಜನ ಆದರೆ ಇಲ್ಲಿ ತಾನು ಕಷ್ಟಪಟ್ಟು ಕಟ್ಟಿದ ಸೇನೆಯನ್ನ ಯಾವ ಆಲೋಚನೆಯೂ ಇಲ್ಲದೆ ಒಂದೇ ಒಂದು ದ್ವಂದ್ವ ಇಲ್ಲದೆ ಸುಭಾಷ್ ಚಂದ್ರ ಬೋಸರಿಗೆ ಒಪ್ಪಿಸಿಕೊಡುವಂಥ ಅಪರೂಪದ ವ್ಯಕ್ತಿತ್ವ ಕ್ರಾಂತಿಕಾರ್ಯದ ವೈಶಿಷ್ಟ್ಯ ಇದು ಯಾರು ನಿಧಾನವಾಗಿ ನಡ್ಕೊಂಡು ಹೋಗಿ ಅಧಿಕಾರ ಕೂತ್ಕೋಬೇಕು ಅಂತ ಹೇಳ್ಕೊಳ್ತಾರಲ್ಲ ಅವ್ರು ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಇಚ್ಛೆ ಪಡಲ್ಲ ಆದರೆ ಯಾರು ಕ್ರಾಂತಿಕಾರ್ಯದ ಮೂಲಕ ತಾನು ಹೋಗ್ತಾನಲ್ಲ ಆತನಿಗೆ ಗುರಿ ಅಷ್ಟೇ ಮುಖ್ಯವಾಗಿರುತ್ತೆ ಆ ಗುರಿಯನ್ನು ಗಳಿಸ್ಕೊಳ್ಬೇಕು ಅಂತ ಅದು ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಸುಭಾಷ್ ಚಂದ್ರ ಬೋಸರು ಈಗ ಭಾಷಣ ಮಾಡ್ತಾ ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ ಅದರಲ್ಲೂ ಈ ಮಾತು ತುಂಬ ಜೋರಾಗಿ ಸುಭಾಷ್ ಚಂದ್ರ ಬೋಸರು ಅವರು ಪಡಾಂಗ್ ಮೈದಾನ ಅದು ಸಿಂಗಾಪುರಕ್ಕೆ ಅವರು ಹೋಗಿ ಸಿಂಗಾಪುರದ ಪಡಾಂಗ್ ಅನ್ನುವಂಥ ಒಂದು ದೊಡ್ಡ ಮೈದಾನದಲ್ಲಿ ಕಿಕ್ಕಿರಿದು ಸೇರಿದ್ದ ಜನರ ಮುಂದೆ ಸುಭಾಷರು ಮಾತನಾಡ್ತಾ ಕೇಳ್ತಾರೆ ಹೇಳಿ ಭಾರತ ಮಾತೆಯ ರಕ್ಷಣೆಗಾಗಿ ಸಾವಿನ ಮಾಲೆ ಧರಿಸಲು ಯಾರು ಸಿದ್ಧರಿದ್ದೀರಿ ಈ ಪ್ರಶ್ನೆ ಕೇಳಿದ ತಕ್ಷಣ ಅಲ್ಲಿ ಸೇರಿದ್ದ ಸೈನಿಕರು ಮತ್ತು ಪ್ರತಿಯೊಬ್ಬ ಜನರು ಹೇಳಿದರು ತಮ್ಮ ಕೈಯಲ್ಲಿದ್ದಂಥ ರೈಫಲ್ನ ಎತ್ಕೊಂಡು ಅಲ್ಲಿದ್ದ ಜನ ಹೇಳಿದ್ರಂತೆ ಸೈನಿಕರು ಹೇಳಿದ್ರಂತೆ ಚಲೋ ದಿಲ್ಲಿ ಚಲೋ ದಿಲ್ಲಿ ಚಲೋ ದಿಲ್ಲಿ ಐದು ನಿಮಿಷಗಳ ಕಾಲ ನಿರಂತರವಾಗಿ ಚಲೋ ದಿಲ್ಲಿ ಮೊಳಗ್ತಾ ಇತ್ತು ಸುಭಾಷ್ ಚಂದ್ರ ಬೋಸರ ಮುಂದಿನ ಮಾತು ಕೇಳಿ ಬಹಳ ಚೆನ್ನಾಗಿದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ನಮ್ಮ ಸೈನ್ಯ ಸಜ್ಜಾಗಿದೆ ಎಂದು ನಾನು ಜಗದ ಎದುರು ಇಂದು ಅಭಿಮಾನದಿಂದ ಹೇಳಬಲ್ಲೆ ಆಜಾದ್ ಸೈನ್ಯ ಸೇರುವುದೆಂದರೆ ಗುಲಾಮಗಿರಿಯ ಧ್ವಂಸಕ್ಕೊಂದು ಸುವರ್ಣ ಸಂಧಿ ಬ್ರಿಟಿಷ್ ಸಾಮ್ರಾಜ್ಯದ ಸೂರ್ಯ ಎಂದೂ ಮುಳುಗುವುದಿಲ್ಲ ಅನ್ನುವಂಥ ಅಹಂಕಾರ ಅವರಿಗಿತ್ತು ಆದರೆ ಇತಿಹಾಸ ಪಾಠ ಕಲಿಸುತ್ತದೆ ಅನ್ನೋದು ಸುಳ್ಳಲ್ಲ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಅಂತ್ಯ ಇದ್ದೇ ಇದೆ ಇಂಗ್ಲಿಷರ ಪ್ರಭುತ್ವ ಈಗ ಇತಿಹಾಸ ಸೇರಿದೆ ಎಂಥ ಸಣ್ಣ ಮಗು ಬೇಕಾದರೂ ಇದನ್ನು ಹೇಳುತ್ತೆ ಜಾರ್ಜ್ ವಾಷಿಂಗ್ಟನ್ ಅಮೆರಿಕಕ್ಕೆ ಸ್ವಾತಂತ್ರ್ಯ ಕೊಡಿಸಿಕೊಟ್ಟದ್ದು ಸೈನ್ಯದ ಬಲದಿಂದ ಬಲಾಢ್ಯ ಸೈನಿಕರ ಸಹಾಯದಿಂದ ಗೆರಿಬಾಲ್ಡಿ ಇಟಲಿಯ ಏಕೀಕರಣ ಕೈಗೊಂಡ ನಮ್ಮದ್ದು ವಿಶಾಲ ದೇಶವಾದರೂ ನಮ್ಮದ್ದೇ ಆದ ಸೈನ್ಯ ಇಲ್ಲದೆ ಇರೋದು ನಮ್ಮ ದೌರ್ಬಲ್ಯ ನನ್ನ ಹಲವು ವರ್ಷಗಳ ತಲಮಳ ಈಗ ಉಪಶಮನಗೊಂಡಿತ್ತು ನೀವು ಈಗ ಎಲ್ಲ ಅಡಚಣೆಗಳನ್ನು ಮೀರಿ ನಿಂತಿದ್ದೀರಿ ಹೊಸ ಇತಿಹಾಸದ ವಾಸ್ತವಕ್ಕೆ ಜನ್ಮ ಕೊಟ್ಟಿದ್ದೀರಿ ಸುಮಾರು ಎರಡು ಗಂಟೆಗಳ ಕಾಲದ ಭಾಷಣ ಅದು ಆ ಭಾಷಣದಲ್ಲಿ ಸುಭಾಷರು ಭಾವುಕರ ಕೇಳ್ತಾರೆ ಏನು ಕೇಳ್ತಾರೆ ಗೊತ್ತಾ ಬಂಧುಗಳೇ ನಾನು ನಿಮ್ಗೆ ಏನು ಕೊಡಲಿ ಹಸಿವು ನೀರಡಿಕೆ ಪಥಶ್ರಮ ಸಾವು ಇದರ ಹೊರತು ನಿಮ್ಗೆ ಕೊಡ್ಲಿಕ್ಕೆ ನನ್ನ ಹತ್ರ ಬೇರೇನೂ ಇಲ್ಲ ಆದರೆ ಬೇಕಾದ ಸಂಕಟ ಬರಲಿ ಏಳು ಬೀಳುಗಳು ಇರಲಿ ಎಡರು ತೊಡರುಗಳಿರಲಿ ಇಲ್ಲೆಲ್ಲ ನಾನು ನಿಮ್ಮ ಜೊತೆಗಿದ್ದೇನೆ ನೀವು ನನ್ನ ಜೊತೆಗಿರಿ ಸ್ವಾತಂತ್ರ್ಯದ ಕಡೆಗೊಯ್ಯೋದು ನನ್ನ ಜವಾಬ್ದಾರಿ ಅಂತಂದರು ಈ ಸಮರದಲ್ಲಿ ಈ ಮಾತು ಬಹಳ ರೋಚಕವಾಗಿದೆ ಮೆತ್ತಾರೆ ಇದನ್ನು ಕೇಳಿದ ಯಾರೂ ಕೂಡ ಸಾಮಾನ್ಯವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ ಅವತ್ತು ಅದೆಷ್ಟೊತ್ತು ಅವರು ಈ ಥರದ ಆಲೋಚನೆಗಳನ್ನು ಮಾಡಿದ್ರು ಈ ಸಮರದಲ್ಲಿ ನಾವೆಷ್ಟು ಜನ ಜೀವ ಸಹಿತ ಉಳಿದು ಸ್ವಾತಂತ್ರ್ಯವನ್ನು ಅನುಭವಿಸ್ತೀವೋ ಅನ್ನೋ ದೇವರಿಗೆ ಗೊತ್ತು ಬದುಕಿ ಉಳಿದವರು ತ್ರಿವರ್ಣ ಧ್ವಜ ಹಿಡಿದು ಕುಣಿಯೋದು ನಿಶ್ಚಿತ ಚಲೋ ದಿಲ್ಲಿ ಅಂತ ಕೆಂಪು ಕೋಟೆಯತ್ತ ಮುನ್ನುಗ್ತಾ ಇರಿ ಬ್ರಿಟಿಷ್ ಸಾಮ್ರಾಜ್ಯದ ಧ್ವಜ ಇಳಿಸಿ ಹುತಾತ್ಮರ ರಕ್ತದಿಂದ ತೊಯ್ದ ತ್ರಿವರ್ಣ ಧ್ವಜ ಏರಿಸುತ್ತಿರಿ ಬಳಿಕ ಗೌರವಪೂರ್ವಕ ವಂದನೆ ಸಲ್ಲಿಸುತ್ತಿರಿ ಅಲ್ಲಿಗೆ ನಮ್ಮ ಧರ್ಮ ಕರ್ತವ್ಯ ಮುಗಿಯತ್ತೆ ಅಲ್ಲಿವರೆಗೂ ನಿದ್ದೆ ಇಲ್ಲ ಅಲ್ಲಿವರೆಗೂ ನೆಮ್ಮದಿ ಇಲ್ಲ ಆದ್ದರಿಂದ ಚಲೋ ದಿಲ್ಲಿ ಚಲೋ ದಿಲ್ಲಿ ಅಂತ ಸುಭಾಷ್ ಚಂದ್ರ ಬೋಸರು ಘೋಷಣೆ ಕೊಟ್ಟರಲ್ಲ ಭಾಳ ಅದ್ಭುತವಾಗಿತ್ತು ಮಿತ್ರ ಸುಭಾಷ್ ಚಂದ್ರ ಬೋಸರ ಈ ಬರೀ ಘೋಷಣೆ ಅಷ್ಟೇ ಅಲ್ಲ ಅವರಿಡೀ ಆ ಸೈನ್ಯವನ್ನು ಬಲಗೊಳಿಸಲಿಕ್ಕೆ ಮಾಡಿದಂಥ ಪ್ರಯತ್ನಗಳು ಆರ್ಡಿನರಿ ಆಗಿರಲಿಲ್ಲ ನನ್ನ ದೇಶದಲ್ಲಿ ಜಾತಿ ಮತಗಳ ಭರಾಟೆ ಜೋರು ಅದು ಬರೀ ಇಲ್ಲಷ್ಟೇ ಅಲ್ಲ ಸೈನ್ಯದಲ್ಲೂ ಕೂಡ ಹೇಗಿತ್ತು ಅಂತಂದರೆ ಸುಭಾಷರು ಒಂದು ಸಲ ಸೈನಿಕರೇ ಇದ್ದಂಥ ಆ ಜಾಗದ ಅಡುಗೆ ಮನೆಗೆ ಹೋಗಿ ನೋಡ್ತಾರೆ ಎಲ್ಲ ಶುಚಿಯಾಗಿದೆಯಾ ವಸ್ತುಗಳೆಲ್ಲ ಚೆನ್ನಾಗಿದೆಯಾ ಅಂತ ನೋಡಿ ಅಡುಗೆ ಮನೆಯಿಂದ ಹೊರಗೆ ಬಂದು ನಾನಿವತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತಿದ್ದೀನಿ ಅಂದ ತಕ್ಷಣ ಒಂದೊಂದು ಜಾತಿಗೆ ಸೇರಿದ ಜಾತಿ ಅಂತಂದರೆ ಮರಾಠರು ಒಂದು ಕಡೆ ಸಿಖ್ರು ಒಂದು ಕಡೆ ಮದ್ರಾಸಿಗಳು ಮದ್ರಾಸಿಗಳು ಈ ಥರ ಬೇರೆ ಬೇರೆ ಜನರು ಅವ್ರು ಇಲ್ಲಿ ಬಂದು ಊಟ ಮಾಡಿ ಇಲ್ಲಿ ಬಂದು ಊಟ ಮಾಡಿ ಅಂತ ಕರೀತಿದ್ರಂತೆ ಸುಭಾಷರು ಭಾಳ ಬೇಸರದಿಂದ ನನಗೇನೋ ಪ್ರತಿಯೊಬ್ಬರ ಜೊತೆಯೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆಸೆ ಇದೆ ಆದರೆ ಏನು ಮಾಡಲಿ ನನಗೆ ಈ ಥರ ಬೇರೆ ಬೇರೆ ಯಾಕೆ ಕೂತ್ಕೊಳ್ಳೋದು ಇಷ್ಟ ಇಲ್ಲ ಎಲ್ಲರೂ ಜೊತೇಲಿ ಕೂತ್ಕೊಂಡ್ರೆ ಎಷ್ಟು ಚೆಂದ ಸೈನಿಕರಾಗಿ ನಾವು ಈಗಲೇ ಜೊತೆಯಲ್ಲಿ ಇಲ್ಲ ಅಂತಂದರೆ ಇನ್ನು ಅಖಂಡ ಭಾರತಕ್ಕೋಸ್ಕರ ಒಟ್ಟಾಗಿ ಕಾದಾಡೋದು ಸಾಧ್ಯ ಏನು ನಾವೆಲ್ಲರೂ ಕೂಡ ಒಂದೇ ಅಡುಗೆ ಮನೆಯಲ್ಲಿ ನಡೆಯುವಂಥ ಊಟವನ್ನು ಯಾವತ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ಲ ಅವತ್ತು ಅಖಂಡ ಭಾರತಕ್ಕೋಸ್ಕರ ಕಾದಾಟ ಮಾಡೋದು ಸಾಧ್ಯವಾಗುತ್ತೆ ಅಂತಂದಾಗ ಎಲ್ಲ ಸೈನಿಕರು ತಲೆ ತಗ್ಗಿಸ್ಕೊಂಡು ಕೂತಿದ್ರಂತೆ ಸುಭಾಷ್ ಚಂದ್ರ ಬೋಸ್ರು ಬರುವಾಗ ತಟ್ಟೆ ಒಳಗೆ ಅಡುಗೆ ಬಡಿಸ್ಕೊಂಡು ಊಟ ಮಾಡ್ಲಿಕ್ಕೆ ಸಿದ್ಧರಾಗಿದ್ದವರು ಆದರೆ ಊಟ ಎಲ್ಲಿ ಹೋಗುತ್ತೆ ಸುಭಾಷರ ಮಾತು ಕೇಳ್ತಾ ಇದ್ದಾರಲ್ಲ ನಿಧಾನವಾಗಿ ಆ ತಟ್ಟೆಯಲ್ಲೇ ವಾಪಸ್ ಊಟವನ್ನು ಹಾಕಿ ಎಲ್ಲರೂ ಪಂಕ್ತಿಯನ್ನು ಮಾಡ್ಕೊಂಡು ಸಾಲ ಕೂತ್ಕೊಂಡ್ರಂತೆ ಸುಭಾಷರು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಶುರು ಮಾಡಿದ್ರು ಮಿತ್ರೆ ಮುಂದೆ ಹೇಳಲಾಗತ್ತೆ ಮೇಲೆ ಅಲ್ಲಿ ಭಿನ್ನ ಭಿನ್ನ ಕಿಚನ್ಸ್ ಏನಿತ್ತಲ್ಲ ಎಲ್ಲ ಕ್ಲೋಸ್ ಆಯಿತು ಎಲ್ರಿಗೂ ಒಂದೇ ಅಡುಗೆ ಮನೆಯಿಂದ ಊಟ ಬರ್ತಿತ್ತು ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ರು ಅಂತ ಮುಸಲ್ಮಾನರು ಹಿಂದೂಗಳು ಕೂಡ ಸುಭಾಷ್ ಚಂದ್ರ ಅಂತ ನಾಯಕರು ಯಾಕೆ ಬೇಕು ಅಂತ ಹೇಳಿದರೆ ಇದೇ ಕಾರಣಕ್ಕೆ ಅವರು ಎಲ್ಲರನ್ನೂ ಒಗ್ಗೂಡಿಸಬಲ್ಲಂಥ ಸಾಮರ್ಥ್ಯವುಳ್ಳವರಾಗಿದ್ದರು ನಮ್ಮವರು ತುಷ್ಟೀಕರಣದ ನೆಪದಲ್ಲಿ ಒಡೆಯುವಂಥ ಕೆಲಸ ಮಾಡ್ತಿದ್ರು ನಮ್ಮ ಕಾಂಗ್ರೆಸ್ಸಿನವರು ಕೈಗೆ ಅದನ್ನೇನಾದರೂ ಕೊಟ್ಟುಬಿಟ್ಟಿದ್ದಿದ್ರೆ ಮಹಾತ್ಮ ಗಾಂಧೀಜಿ ಏನು ಹೇಳ್ತಿದ್ರು ಗೊತ್ತೇನು ಮುಸಲ್ಮಾನರು ಅವ್ರು ಊಟ ಮಾಡಲಿ ಅವ್ರು ಊಟ ಮಾಡುವಾಗ ನಾವೆಲ್ಲರೂ ಜೈ 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 ಅಂತ ಅವ್ರಿಗೆ ಹೇಳ್ತಾ ಇರೋಣ ಅವರು ನೆಮ್ಮದಿಯಿಂದ ಊಟ ಮಾಡಲಿಕ್ಕೆ ಅನುಕೂಲ ಅದು ಪ್ರತ್ಯೇಕತೆಯನ್ನು ಜಾಸ್ತಿ ಮಾಡದೆ ನಾವು ಮೇನ್ ಸ್ಟ್ರೀಮ್ಗೆ ಎಲ್ಲರನ್ನೂ ಕರ್ಕೊಂಡು ಬಂದು ಜೋಡಿಸ್ಲಿಲ್ಲ ಅಂತಂದ್ರೆ ಅದು ಬಹಳ ಕಷ್ಟ ಅದು ದಲಿತರಿರಲಿ ಗೌಡರಿರಲಿ ಲಿಂಗಾಯತರಿಲಿ ಮರಾಠರಿರಲಿ ಸಿಖ್ಖರ್ ಇರಲಿ ಮುಸಲ್ಮಾನಿರಲಿ ಬ್ರಾಹ್ಮಣರಿರಲಿ ಒಕ್ಕಲಿಗರು ಯಾರಾದರೂ ಇರಲಿ ಎಲ್ಲರೂ ಕೂಡ ಒಂದು ಮೇನ್ ಸ್ಟ್ರೀಮಿಗೆ ಬಂದು ಸಮವಾಗಿ ಜೊತೆಯಲ್ಲಿ ಸಾಗಿ ಹೋದಾಗ ಮಾತ್ರ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಮಿತ್ರ ಅವತ್ತಿಗೂ ಇದು ನಮ್ಗೆ ಕಷ್ಟ ಇತ್ತು ಇವತ್ತಿಗೂ ಕಷ್ಟ ಇದೆ ಸುಭಾಷ್ ಚಂದ್ರ ಬೋಸರಂತ ಲೀಡರ್ ಯಾಕೆ ಬೇಕು ಅಂತಂದರೆ ಅವರೆಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬಲ್ಲಂತ ಸಾಮರ್ಥ್ಯವುಳ್ಳವರಾಗಿದ್ದರು ಸುಭಾಷ್ ಚಂದ್ರ ಬೋಸರು ಸೈನ್ಯದಲ್ಲಿದ್ದ ವೈರುಧ್ಯವನ್ನು ಮೊದಲು ತೊಡೆದು ಹಾಕಿ ಇಡೀ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಒನ್ ಯೂನಿಟ್ ಆಗಿ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿದ್ರಲ್ಲ ಅದು ಸಕ್ಸಸ್ ಅಂತ ನನ್ಗನ್ಸುತ್ತೆ ಮತ್ತೆ ಮುಂದಿನ ವಾರ ಭೇಟಿಯಾಗ್ತೀನಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವಂದೇ ಮಾತ್ರ ಜೈ